ಏಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 18 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರಿಕರು ತಮ್ಮ ತಮ್ಮ ಬಡಾವಣೆಗೆ ಹತ್ತಿರದ ಲಸಿಕಾ ಕೇಂದ್ರಕ್ಕೆ ತೆರಳಿ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಕೋರಿದೆ. ತಾವು ಲಸಿಕೆ ಪಡೆದುಕೊಂಡಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ ನೆರೆಹೊರೆಯವರಿಗೆ ತಿಳಿಸಿ. ಲಸಿಕೆ ಹಾಕಿಸಲು ಏಕಲ್ ನಗರಸಭೆ ಮನವಿ ಮಾಡಿತು. ಈಗಾಗಲೇ ನಗರದಲ್ಲಿ ಲಸಿಕಾ ಕೇಂದ್ರಗಳು ಪ್ರಾರಂಭಿಸಿದ್ದು ಆದಿ ಬಸವ ನಗರ ಸಮುದಾಯ ಭವನ, ಗೌಳಿ ರಾಗುಡಿ ಸಾರ್ವಜನಿಕ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಂದಕಲ್ ರಸ್ತೆ, ನೇಕಾರ್ ಕಾಲನಿ ಸಮುದಾಯ ಭವನ ಹತ್ತಿರ ಸಿದ್ಧಾರ್ಥ ಶಾಲೆ, ಬಸವ ನಗರ ಸಾರ್ವಜನಿಕ ಕೋವಿಡ್ ಲಸಿಕೆ ಪಡೆಯಬೇಕೆಂದು ನಗರಸಭೆ ಏಳಕಲ್ ವತಿಯಿಂದ ತಿಳಿಸಲಾಗಿದೆ. ಏಳಕಲ್ ಸಾರ್ವಜನಿಕ ಪ್ರಕಟಣೆ. ಏಳಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕೋವಿಡ್ 19 ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ 18 ವರ್ಷ ವಯಸ್ಸಿನ ಮೇಲ್ಪಟ್ಟ ಎಲ್ಲ ಸಾರ್ವಜನಿಕರು ತಪ್ಪದೇ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಕಾರಣ, ನಗರದ ಎಲ್ಲ ಸಾರ್ವಜನಿಕರು ತಪ್ಪದೇ ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳಲು ಈ ಮೂಲಕ ತಿಳಿಯಪಡಿಸಿದೆ. ಈ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ಕೋವಿಡ್ 19 ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ವಿಶೇಷವಾಗಿ ಇವತ್ತು 6 ಸ್ಥಳಗಳಲ್ಲಿ ಪ್ರಾರಂಭಿಸಲಾಗಿದೆ. ಇಳಕಲ್ ನಾಗರಿಕರು ಸದರಿ ವ್ಯಾಕ್ಸಿನೇಷನ್ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿವರೆಗೂ ವಿಶೇಷ ನಮ್ಮ ಎಲ್ಲ ಇಳಕಲ್ ಸೇರಿದಂತೆ 6 ಜಾಗಗಳಲ್ಲಿ ಆಗತ್ತಿದ್ದು ಸಿದ್ಧಾರ್ಥ ಹೈಸ್ಕೂಲು ಇಲ್ಲಿವರೆಗೂ 50 ಮಂದಿಗೆ ಲಸಿಕಾ ಕಾರ್ಯಕ್ರಮವನ್ನು ಚಾಲು ಮಾಡಿದ್ದಾರೆ. ಎಮ್ ಸಿ ಎಚ್ ಆಸ್ಪತ್ರೆ ಇಳಕಲ್ನಲ್ಲಿ ಇಲ್ಲಿವರೆಗೂ 50 ಜನಕ್ಕೆ ಕೋವಿಡ್ ಲಸಿಕಾ ಅಭಿಯಾನ 1 ಮತ್ತು 2 ಡೋಸ್ ಎರಡನ್ನೂ ಸೇರಿ 50 ಜನಕ್ಕೆ ಹಾಕಿರುತ್ತೇವೆ ಅಂತ ಈ ಮೂಲಕ ಸಾಹೇಬರು ಸಹ ಒಂದು ವಿಷನ್ ಕೊಟ್ಟು ಇದಕ್ಕೆ ಮಾಹಿತಿಯನ್ನು ನೀಡಿರುತ್ತೇವೆ ಅಂತ ಹೇಳಿದ್ರು. ಸಿದ್ಧಾರ್ಥ ಹೈಸ್ಕೂಲ್ 1 ರೀ, 2 ಎಮ್ ಸಿ ಎಚ್ ಗೊಳಿಗುಡಿ ಹಾಸ್ಪಿಟಲ್ 2 ರೀ, 3 ಚೌಡಮ್ಮನಗುಡಿ ಜೇವೇಶ್ವರ ಭವನ ಹತ್ತಿರ ಅಲ್ಲಿ 3 ರೀ, 4 ಹಾದಿ ಬಸವನ್ನ ಅಲ್ಲಿ ಹಾಕಿವ್ರಿ, 5 ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇಳಕಲ್ ಅಲ್ಲಿ ಅನಂತಪೇಟೆ ಒಳಗೆ ರೀ, 6 ನೆಕ್ಸ್ಟ್ ಕೊಳ್ಳಿ ಬಜಾರಲ್ಲಿ ಯು ಪಿ ಎಸ್ ಸಿ ಅಂತ ಐತಿ ಅಲ್ಲಿ ಹಾಕಿ ಹೋಗುತ್ತೆ. 6 ಜಾಗದಲ್ಲಿ ಇವತ್ತು ಇಲ್ಲಿವರೆಗೂ 190 ಜನ ಲಸಿಕಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ.